ಹೆಲೋ ಫ್ಯೂಚರ್ ಡಾಕ್ಟರ್ಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋ ಈ ದಿನ ಕೆ ಎ ಅವರು ಒಂದೊಂದು ಹೊಸ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ ನಿಮ್ಮೆಲ್ಲರ ಡೌಟ್ಸ್ಗೆ ಸಂದೇಹಗಳಿಗೆ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಒಂದು ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದಾರೆ ಡೇಟು ಮೂವತ್ತು ಎಂಟು ಅಂತಿದೆ ತಲೆ ಕೆಡ್ಸ್ಕೊಬೇಡಿ ಇದು ಈ ದಿನ ರಿಲೀಸ್ ಆಗಿರೋದು ಇದು ಯಾವಲೋ ಟೈಪ್ ಆಗಿರುತ್ತೆ ನಿಧಾನವಾಗಿ ಒಂದೊಂದೇ ರಿಲೀಸ್ ಮಾಡ್ತಿರ್ತಾರೆ ತುಂಬ ಜನಕ್ಕೆ ತುಂಬ ಡೌಟ್ಸ್ ಬಂದುಬಿಟ್ಟಿದೆ ಯಾಕೆಂದರೆ ಇನ್ಫಾರ್ಮೇಶನ್ ಬುಲೆಟಿನ್ ಓದಿಲ್ಲ ಅಂತ ಅದಕ್ಕೆ ಅವರು ಇನ್ಫಾರ್ಮೇಷನ್ ಬುಲೆಟಿನ್ ಇರೋ ಕಂಟೆಂಟ್ನೇ ತೆಗೆದು ಒಂದೊಂದೇ ನೋಟಿಫಿಕೇಷನ್ ಅಂತ ರಿಲೀಸ್ ಮಾಡ್ತಿದ್ದಾರೆ ನೋಡೋಣ ಈ ನೋಟಿಫಿಕೇಷನಲ್ಲಿ ಏನಿದೆ ಅಂತ ಈ ನೋಟಿಫಿಕೇಶನ್ ನೋಟಿಫಿಕೇಶನ್ ನಿಮಗೆ ಉತ್ತರ ಕೊಡುತ್ತೆ ಯಾರು ಎಗೆ ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಯಾರು ಎಗೆ ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಷ್ಟಿಲ್ಲ ಆಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸು ನೀವು ಸಬ್ಮಿಟ್ ಮಾಡಬೇಕು ಎಷ್ಟು ಫೋಟೋ ಕಾಪೀಸ್ ಫೋಟೋ ಕಾಪಿ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜೆರಾಕ್ಸ್ ಕಾಪೀಸ್ ನೀವು ಯಾವುದೇ ಒಂದು ಜೆರಾಕ್ಸ್ ಕಾಪಿ ಕಾಪಿ ಫೋಟೋ ಕಾಪಿ ಅಂದರೆ ಅದನ್ನ ಅಟೆಸ್ಟ್ ಮಾಡಬೇಕು ಅಟೆಸ್ಟೇಷನ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ದಯವಿಟ್ಟು ಗೂಗಲ್ ಮಾಡಿ ತಿಳ್ಕೊಳ್ಳಿ ಆಮೇಲೆ ಅಟೆಸ್ಟೇಷನ್ ಮಸ್ಟ್ ಬಿ ಡನ್ ಫ್ರಮ್ ಈ ಗೆಜಿಸ್ಟೇಟ್ ಆಫೀಸರ್ ತುಂಬ ಜನ ಹೇಳ್ತಿರ್ತಾರೆ ಸೆಲ್ಫ್ ಅಟೆಸ್ಟೇಷನ್ ನಡೆಯುತ್ತೆ ಅಂತ ಬಟ್ ಐ ರೆಕಮೆಂಡ್ ಫ್ರಮ್ ಇ ಆಫೀಸರ್ ಯಾಕೆಂದ್ರೆ ಮುಂದೆ ನಿಮಗೆ ಉಪಯೋಗ ಆಗುತ್ತೆ ನೋಡ್ತಾ ಹೋಗೋಣ ಈ ಸರ್ಕ್ಯುಲರ್ ಅಲ್ಲಿ ಏನೇನಿದೆ ಅಂತ ಯು ಜಿ ನೀ ಟ್ವೆಂಟಿ ಟ್ವೆಂಟಿ ಫೋರ್ ಯು ಜಿ ನೀಟ್ ಸೊ ಯು ಜಿ ಸಿ ಟಿ ಆದರೆ ಈ ವಿಡಿಯೋ ನೋಡಬೇಡಿ ಯು ಜಿ ನೀ ಟ್ವೆಂಟಿ ಟ್ವೆಂಟಿ ಫೋರ್ ಫಸ್ಟ್ ರೌಂಡ್ ಮೆಡಿಕಲ್ ಡೆಂಟಲ್ ಆಯುಷ್ ಈ ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ ಅವರು ಮಾತ್ರ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಟು ಕ್ಯಾಂಡಿಡೇಟ್ ಹ್ಯಾವ್ ಎಕ್ಸಸೈಸ್ ಚಾಯ್ಸ್ ಒನ್ ಚಾಯ್ಸ್ ಒನ್ ಬಂದಿರೋರು ನಾಲ್ಕು ನಾಲ್ಕು ಸರಿ ಈ ಡಾಕ್ಯುಮೆಂಟ್ನ ಓದ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ದಯವಿಟ್ಟು ಓದ್ಕೊಳ್ಳಿ ಒಂದೊಂದು ಅಕ್ಷರನೂ ಬಿಡದೆ ಓದ್ಕೊಳ್ಳಿ ಬರೀ ಎಕ್ಸಾಮ್ಗೋಸ್ಕರ ಮಾರ್ಕ್ಸ್ಗೋಸ್ಕರ ಓದೋದಲ್ಲ ತಿಳ್ಕೊಳ್ಳೋದಕ್ಕೆ ನಾಲೆಡ್ಜ್ ಗೇನ್ ಮಾಡೋದಕ್ಕೆ ಓದಬೇಕಾಗುತ್ತೆ ಈಗ ಆಲ್ರೆಡಿ ಮಾರ್ಕ್ಸ್ ಬಂದಾಗಿದೆ ಇನ್ನು ನಾಲೆಡ್ಜ್ ಬೇಕು ನಿಮಗೆ ಓದ್ಕೊಳ್ಳಿ ಇದು ಯು ಜಿನಿ ಟ್ವೆಂಟಿ ಟ್ವೆಂಟಿ ಫೋರ್ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಇಲ್ಲಿ ಇಂಗ್ಲೀಷಲ್ಲಿದೆ ಇಲ್ಲಿ ಕನ್ನಡದಲ್ಲಿದೆ ಅಷ್ಟೇ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶ ಪ್ರಕಟಣೆ ನಂತರ ಚಾಯ್ಸ್ ಒನ್ ಆಯ್ಕೆ ಮಾಡಿರೋ ಮಾಡಿರೋ ವಿದ್ ಅಭ್ಯರ್ಥಿಗಳಿಗೆ ಸೊ ನೀವು ಚಾಯ್ಸ್ ಟು ಕೊಟ್ಟಿದ್ರು ಚಾಯ್ಸ್ ತ್ರೀ ಕೊಟ್ಟಿದ್ರು ಇದನ್ನು ನೋಡ್ಕೊಡಿ ಏನೂ ತೊಂದರೆ ಇಲ್ಲ ಬಟ್ ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ ಮಾತ್ರ ನೋಡಿದ್ರೆ ಒಳ್ಳೆಯದು ಚಾಯ್ಸ್ ಒನ್ ಅಂತೂ ಕೊಟ್ಟಿರೋರು ಖಂಡಿತ ಇದನ್ನು ನೀಟಾಗಿ ನೋಡ್ಕೋಬೇಕಾಗತ್ತೆ ಹೂ ಶುಡ್ ಸಬ್ಮಿಟ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದಂತೂ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಎಲ್ಲರಿಗೂ ಯಾರು ಕೊಡಬೇಕು ಯಾರು ಕೊಡಬಾರ್ದು ಯಾರು ಎಲ್ಲಿ ಕೊಡಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಎಲ್ಲ ವೀಡಿಯೋಲಿ ಹೇಳ್ತಾನೆ ಬರ್ತಾ ಇದ್ದೀನಿ ವಿಡಿಯೋ ಜನ ಆನ್ ಮಾಡ್ತಾರೆ ಫುಲ್ ನೋಡೋಲ್ಲ ಇಲ್ಲ ಇನ್ಫಾರ್ಮೇಶನ್ ಬುಲೆಟಿನ್ ಸ್ಟಾರ್ಟ್ ಮಾಡ್ತಾರೆ ಫುಲ್ ಓದಲ್ಲ ಸೊ ಹಾಗಾಗಿದೆ ಕತೆ ಇದು ಸೊ ಹಾಗಾಗಿ ಇವರು ಇನ್ನೊಂದ್ಸರಿ ರಿಲೀಸ್ ಮಾಡಿದ್ದಾರೆ ಇದೆಲ್ಲ ಮೊದಲೇ ವಿಡಿಯೋನು ಮಾಡಿದ್ದೇ ಇನ್ಫಾರ್ಮೇಶನ್ ಬುಲೆಟಿನ್ ಅಲ್ಲಿ ಇದೆ ಇದೆ ಇನ್ನೊಂದ್ಸರಿ ಅವರು ರಿಲೀಸ್ ಮಾಡಿದ್ದಾರೆ ಹಾಗಾಗಿ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದಾರೆ ಯಾರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು ದ ಕ್ಯಾಂಡಿಡೇಟ್ಸ್ ಬಿನ್ ಅಲಾಟೆಡ್ ಗವರ್ಮೆಂಟ್ ಮೆಡಿಕಲ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಸರ್ಕಾರಿ ಕೋಟದ ವೈದ್ಯಕೀಯ ಸೀಟುಗಳನ್ನು ಪಡೆದವರು ಇಲ್ಲಿ ಖಾಸಗಿ ಕಾಲೇಜಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಗವರ್ಮೆಂಟ್ ಮೆಡಿಕಲ್ ಸೀಟ್ ಅರ್ಥ ಆಗ್ಲಿಲ್ವಾ ಒಂದೂವರೆ ಲಕ್ಷದ ಸೀಟು ನಿಮಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿದೆ ಅಂಬೇಡ್ಕರಲ್ಲಿ ಸಿಕ್ಕಿದೆ ಬಿ ಜೆ ಎಸ್ ಜೆಮ್ಸಲ್ಲಿ ಸಿಕ್ಕಿದೆ ವೈದೇಹಿಯಲ್ಲಿ ಸಿಕ್ಕಿದೆ ಇನ್ಯಾವುದೋ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಕೂಡ ಸೀಟ್ ಸಿಕ್ಕಿದೆ ಮತ್ತು ಪ್ರೈವೇಟ್ ಮೆಡಿಕಲ್ ಸೀಟಿಂದ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಪ್ರೈವೇಟ್ ಮೆಡಿಕಲ್ ಸೀಟ್ ಜಿ ಎಂ ಪಿ ಜಿ ಎಮ್ ಪಿ ಎಚ್ ಹನ್ನೆರಡು ಲಕ್ಷದ ಸೀಟು ಹದಿನೇಳು ಲಕ್ಷದ್ದು ಇಪ್ಪತ್ತು ಲಕ್ಷದ್ದು ಇಪ್ಪತ್ತೆರಡು ಲಕ್ಷದ್ದು ಇಪ್ಪತ್ತೈದು ಲಕ್ಷದ ಸೀಟ್ ಸಿಕ್ಕಿದೆ ಮತ್ತು ನೀವು ಚಾಯ್ಸ್ ಒನ್ ಕೊಟ್ಟಿದ್ದೀರಾ

ಗೌರ್ಮೆಂಟ್ ಡಾಕ್ಟರು ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ಲು ಈ ತರ ಯಾರಾದ್ರೂ ನಿಮ್ಮ ಮನೆ ಸುತ್ತಮುತ್ತ ಇರ್ತಾರೆ ಇಲ್ಲ ನಿಮ್ಮ ಪೇರೆಂಟ್ಸ್ ಹೇಳಿ ಮಾಡ್ಕೊಡ್ತಾರೆ ಡಾಕ್ಯುಮೆಂಟ್ಸ್ ಟು ಬಿ ಸಬ್ಮಿಟೆಡ್ ವಿತ್ ಟು ಸೆಟ್ಸ್ ಆಫ್ ಫೋಟೋ ಕಾಪೀಸ್ ಎಲ್ಲರಿಗೂ ಯಾವ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು ಯಾವ ಡಾಕ್ಯುಮೆಂಟ್ ಹೋಗಬೇಕು ಅನ್ನೋದಿದೆ ಡಾಕ್ಯುಮೆಂಟ್ಸ್ ಟು ಬಿ ಸಬ್ಮಿಟೆಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ಟು ಸೆಟ್ಸ್ ಆಫ್ ಫೋಟೋ ಕಾಪೀಸ್ ಇಲ್ಲಿ ಮೇಲೆ ಇದೆ ಅಟೆಸ್ಟೆಡ್ ಅಂತಿದೆ ಇಲ್ಲ ಅಂದರೆ ಕೆ ಆಫೀಸ್ ಸುತ್ತಮುತ್ತನೇ ನೋಟ್ರಿ ಅವರು ಇವರು ಕೂತಿರ್ತಾರೆ ಅಟೆಸ್ಟೇಷನ್ ಮಾಡ್ಕೊಡ್ತಾರೆ ಒಂದು ನೂರು ರೂಪಾಯಿ ಕೊಟ್ರೆ ನಿಮ್ಮ ಕೆಲಸ ಆಗುತ್ತೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ ಫಸ್ಟ್ ಡಾಕ್ಯುಮೆಂಟ್ ಯಾವುದು ಇದೇ ಆರ್ಡರ್ ಜೋಡಿಸ್ಕೊಡಿ ನೀವು ಇದೇ ಆರ್ಡರ್ ಒರಿಜಿನಲ್ ಮತ್ತೆ ಎರಡ್ ಸೆಟ್ ಚಾಯ್ಸ್ ಒನ್ ಪ್ರಿಂಟ್ಔಟ್ ಈಗ ಚಾಯ್ಸ್ ಒನ್ ಕೊಟ್ಟಿದ್ದೀರಾ ನೀವು ಅದರ ಪ್ರಿಂಟ್ ಔಟ್ ತಗೊಳ್ಳಿ ಯು ನಿ ಟ್ವೆಂಟಿ ಟ್ವೆಂಟಿ ಫೋರ್ ಸ್ಕೋರ್ ಕಾರ್ಡ್ ಅಂಡ್ ಅಡ್ಮಿಟ್ ಕಾರ್ಡ್ ಸ್ಕೋರ್ ಕಾರ್ಡು ನೀಟ್ದು ಮತ್ತೆ ಅಡ್ಮಿಷನ್ ಕಾರ್ಡು ಅಡ್ಮಿಟ್ ಕಾರ್ಡು ನೀವು ಹಾಲ್ ಟಿಕೆಟ್ ಅಂತಿರಲ್ಲ ಅದು ಒಬ್ರು ಕ್ವಶನ್ ಕೇಳಿದ್ರು ಸರ್ ಅದ್ರ ಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರ್ ಇಲ್ಲ ಏನು ಮಾಡಲಿ ಏನೋ ಮಾಡಬೇಡಿ ಅಡ್ಮಿಟ್ ಕಾರ್ಡ್ ಮತ್ತೆ ಯೋಜಿನಿಟ್ ಸ್ಕೋರ್ ಕಾರ್ಡ್ ಎರಡು ಒರಿಜಿನಲ್ ವಿತ್ ಟೂ ಕಾಪೀಸ್ ಅಟೆಸ್ಟೆಡ್ ಕಾಪೀಸ್ ಜೆರಾಕ್ಸ್ ಅಂದ್ರೆ ಅದು ಫೋಟೋ ಕಾಪಿ ಅದು ಸೊ ಟಿಕೆಟ್ ಆಗಿರಬಹುದು ಅದಕ್ಕೆ ಅಟೆಸ್ಟೇಷನ್ ಕೇಳಿದ ಅವರು ಅಂದ್ರೆ ಅವ್ರ ನಂಬಿಕೆ ಬರುತ್ತೆ ಇದು ಒರಿಜಿನಲ್ ನೋಡ್ಬಿಟ್ಟು ಯಾರು ಎಸ್ಟೇಟ್ ಆಫೀಸರ್ ಸೈನ್ ಮಾಡಿಕೊಟ್ಟಿದ್ದಾರೆ ಅಂತ ಎ ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ಎ ವೆರಿಫಿಕೇಶನ್ ಸ್ಲಿಪ್ ಇದೆ ಇದು ಎಲ್ಲ ಟೂ ಕಾಪೀಸ್ ಫೀ ಪೇಯ್ಡ್ ರಿಸೀಪ್ ಈಗ ನಿಮ್ಗೆ ಎಲ್ರಿಗೂ ತುಂಬ ಕ್ವಶನ್ಸ್ ಬಿಡುತ್ತೆ ಸರ್ ನಾನು ಗೂಗಲ್ ಪೇ ಮಾಡಿದೆ ಫೋನ್ ಪೇ ಮಾಡಿದ್ರೆ ನನ್ನ ಹತ್ರ ರಸೀದಿ ಇಲ್ಲ ಅಂತ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಹೋಗಿ ನಿಮ್ಮ ಮೊಬೈಲಲ್ಲಿ ಗೂಗಲ್ ಪೇಲೋ ಫೋನ್ ಪೇ ರೀಸೆಂಟ್ ಟ್ರಾನ್ಸಾಕ್ಷನ್ ಹೋಗಿ ಅಲ್ಲಿ ನೀವು ಕೆಇ ಕಲ್ಸಿರೋದು ಒಂದು ಇರುತ್ತೆ ಕಾಪಿ ಇರುತ್ತೆ ಅದನ್ನು ಪ್ರಿಂಟ್ಔಟ್ ತಗೊಳ್ಳಿ ಅದರಲ್ಲಿ ಯು ಪಿ ಐ ಟ್ರಾನ್ಸಾಕ್ಷನ್ ಐ ಇರುತ್ತೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫೀಪೇಯ್ಡ್ ರಿಸಿಪ್ಟ್ ಅದಕ್ಕೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಿದ್ದೆ ಬ್ಯಾಂಕ್ ಹೋಗಿ ಬ್ಯಾಂಕಲ್ಲಿ ಟ್ರಿಪ್ಲಿಕೇಟ್ ಇರುತ್ತೆ ಒಂದು ಕಾಪಿ ನಿಮಗೆ ಕೊಡ್ತಾರೆ ಇನ್ನೆರಡು ಕಾಪಿ ಅವರು ಇಟ್ಕೋತಾರೆ ಒಂದು ಕೆ ಎ ಕಾಪಿ ಒಂದು ಬ್ಯಾಂಕ್ ಕಾಪಿ ಅಂತ ನಮ್ಮೆಲ್ಲರಿಗೂ ಕೂತಿದ್ ಕಡೆ ನಿಮಗೆಲ್ಲ ಕೆಲಸ ಆಗಬೇಕು ಟೆಕ್ನಾಲಜಿ ಯೂಸ್ ಮಾಡ್ಕೊತೀವಿ ಎಲ್ಲ ಮನೆಯಲ್ಲೇ ಕುತ್ಕೊಂಡು ಆಗುತ್ತೆ ಬಟ್ ಈ ಫಿ ಪೇಯ್ಡ್ ರಿಸಿಪ್ಟು ಡೌನ್ಲೋಡ್ ಮಾಡ್ಕೊಳ್ಳೋದು ನಮಗೆ ಬರೋದಿಲ್ಲ ಸ್ಕ್ರೀನ್ಶಾಟು ತಗೋಬಹುದು ಬಟ್ ಸ್ಕ್ರೀನ್ಶಾಟ್ಗಿಂತ ನೀವು ರೀಸೆಂಟ್ ಟ್ರಾನ್ಸಾಕ್ಷನ್ಗೆ ಹೋದ್ರೆ ಎಲ್ಲ ಕಾಪೀಸು ಸಿಗುತ್ತೆ ನೀವು ರೀಸೆಂಟಾಗಿ ಏನೇನು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರು ಎಲ್ಲ ಸಿಗುತ್ತೆ ಏನೂ ತೊಂದರೆ ಇಲ್ಲ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಆದರೆ ಯಾರಾದರೂ ಕೇಳಿ ಅಲ್ಲೇ ತೋರಿಸ್ಕೊಡ್ತಾರೆ ಇದು ಟೂ ಕಾಪೀಸ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಸ್ ಪರ್ ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೇನೇನು ಇದೆಯೋ ಅದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿತ್ ಟು ಫೋಟೋ ಕಾಪೀಸ್ ಫೋಟೋ ಕಾಪಿ ಅಂದ ತಕ್ಷಣ ಅಟೆಸ್ಟೇಷನ್ ಇರಬೇಕು ಅನೆಕ್ಷನ್ ಒನ್ ಜನರಲ್ ಅಫಿಡೆವಿಟ್ ಆನ್ ಟ್ವೆಂಟಿ ರುಪೀಸ್ ಸ್ಟ್ಯಾಂಪ್ ಪೇಪರ್ ಅನೆಕ್ಷನ್ ನೈನ್ ರೂರಲ್ ಸರ್ವಿಸ್ ಬಾಂಡ್ ಆನ್ ಹಂಡ್ರೆಡ್ ರುಪೀಸ್ ಈ ಸ್ಟ್ಯಾಂಪ್ ಪೇಪರ್ ಇದು ಎರಡು ಕಾಪಿ ಐ ಥಿಂಕ್ ಐ ಕ್ಲಾರಿಫೈಡ್ ಯುವರ್ ಡೌಟ್ ಯಾವ ಯಾವ ಡಾಕ್ಯುಮೆಂಟ್ ತಗೋಬೇಕು ಹೋಗಬೇಕು ಎಷ್ಟು ಕಾಪಿ ತಗೊಂಡು ಹೋಗ್ಬೇಕು ಜೆನಾಕ್ಸ್ ಕಾಪಿ ಅಟೆಸ್ಟ್ ಆಗಿರಬೇಕು ಆಮೇಲೆ ಎಗೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾ ಆರ್ ಪ್ರೈವೇಟ್ ಸೀಟ್ ಸಿಕ್ಕಿರೋರು ಮಾತ್ರ ಎಗೆ ಹೋಗಬೇಕು ಗೌರ್ಮೆಂಟ್ ಸೀಟ್ ಸಿಕ್ಕಿರೋರು ಗೌರ್ಮೆಂಟ್ ಕಾಲೇಜಲ್ಲಿ ಕಾಲೇಜ್ಗೆ ಹೋಗಿ ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ಇನ್ನೂ ನಿಮ್ಗೆ ಅರ್ಥ ಆಗಲಿ ಅಂತ ಏನೇನು ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಫೀ ಪೇಮೆಂಟ್ ಒಂದಷ್ಟು ಜನ ಫೀ ಪೇ ಮಾಡಿಬಿಟ್ಟಿದ್ದೀರಾ ಫಿ ಪೇ ಮಾಡಿದ್ದಾದ್ಮೇಲೆ ಕೆಇಎಗೆ ಹೋಗಿ ಡೆಪಾಸಿಟ್ ಮಾಡಬೇಕು ಒರಿಜಿನಲ್ ಡಾಕ್ಯುಮೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಮಾತ್ರ ಪ್ರೈವೇಟ್ ಕಾಲೇಜ್ ಮೆಡಿಕಲ್ ಸ್ಟೂಡೆಂಟ್ಸ್ ಮಾತ್ರ ಅದಾದ ಮೇಲೆ ಡೌನ್ಲೋಡಿಂಗ್ ಕಲೆಕ್ಷನ್ ಆಫ್ ಅಡ್ಮಿಷನ್ ಆರ್ಡರ್ ಅಲ್ಲಿ ಹೋಗಿ ಸಬ್ಮಿಟ್ ಆದ್ಮೇಲೆ ನೀವು ಅಡ್ಮಿಷನ್ ಆರ್ಡರ್ನ ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗಿ ಇಲ್ಲಿಗೆ ಕಾರ್ಯಕ್ರಮ ಮುಗಿಯಲ್ಲ ಲಾಸ್ಟ್ ಇಂಪಾರ್ಟೆಂಟ್ ಕಾರ್ಯಕ್ರಮ ಎಂಟರಿಂಗ್ ದ ಕಾಲೇಜ್ ಜಾಯ್ನಿಂಗ್ ಸ್ಟೇಟಸ್ ಆನ್ ಎ ಪೋರ್ಟಲ್ ನಿಮ್ಮ ಯೂಸರ್ ಐಡಿ ಕ್ರೆಡೆನ್ಷಿಯಲ್ ಇಟ್ಕೊಂಡು ಎ ಪೋರ್ಟಲ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿಗೆಲ್ಲ ಮಾಡ್ತಿದ್ರಲ್ವಾ ಆ ತರ ಹೋಗಿ ನಾನು ಈ ಕಾಲೇಜ್ ಹೋಗಿ ಅಡ್ಮಿಟ್ ಆಗಿದ್ದೀನಿ ಅಂತ ಎಂಟರ್ ಮಾಡ್ಬೇಕಾಗುತ್ತೆ ಅಲ್ಲಿಗೆ ನಿಮ್ಮ ಕಾರ್ಯಕ್ರಮ ಮುಕ್ತಾಯವಾಯಿತು ಡೆಪಾಸಿಷನ್ ಆಫ್ ಡಾಕ್ಯುಮೆಂಟ್ಸ್ ಫಸ್ಟ್ ರೌಂಡ್ ಕ್ಯಾಂಡಿಡೇಟ್ಸ್ ಅಲಾಟೆಡ್ ಗವರ್ಮೆಂಟ್ ಮೆಡಿಕಲ್ ಸೀಟ್ಸ್ ಏನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಂಡ್ ಪ್ರೈವೇಟ್ ಮೆಡಿಕಲ್ ಸೈಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಆರ್ ಅಂಡ್ ಎಸರ್ಸೈಸ್ ಚಾಯ್ಸ್ ಒನ್ ಶುಡ್ ಡೆಪಾಸಿಟ್ ಆಲ್ ದರಿಜಿನಲ್ ಡಾಕ್ಯುಮೆಂಟ್ಸ್ ಅಟ್ ಕಿ ಎ ಬ್ಯಾಂಗ್ಲೋರ್ ವಿತ್ ಟು ಸೆಟ್ಸ್ ಆಫ್ ಅಟಿಸ್ಟೆಡ್ ಕಾಪೀಸ್ ಆಸ್ ಪರ್ ದೇರ್ ಎಲಿಜಿಬಿಲಿಟಿ ಆಗ್ಲೇ ಹೇಳಿದ್ದೆ ಅವ್ರು ಹೇಳ್ತಾ ಇದಾರೆ ಮತ್ತೆ ಚಾಯ್ಸ್ ಒನ್ ಪ್ರಿಂಟ್ಔಟ್ ವೆರಿಫಿಕೇಶನ್ ಅಕ್ನಾಲಜ್ಮೆಂಟ್ ಸ್ಲಿಪ್ಪು ಅನೆಕ್ಷನ್ ಒನ್ ಅನೆಕ್ಷನ್ ನೈನ್ ಗಿವನ್ ಇನ್ ಯು ಜಿ ಟ್ವೆಂಟಿ ಟ್ವೆಂಟಿ ಫೋರ್ ಇನ್ಫರ್ಮೇಷನ್ ಬುಲೆಟಿನ್ ಇನ್ಫರ್ಮೇಶನ್ ಬುಲೆಟಿನ್ ಅಲ್ಲಿ ಇತ್ತು ಈಗ ಒಂದು ಬೆಳಿಗ್ಗೆ ಒಂದು ಸರ್ಕ್ಯುಲರ್ ರಿಲೀಸ್ ಮಾಡೋರು ಅದರಲ್ಲೂ ಇದೆ ಏನ್ ಇರಬೇಕು ಅನೆಕ್ಷನ್ ಒನ್ ಅಂಡ್ ನೈನ್ ಅಲ್ಲಿ ಅಂತ ನೆಕ್ಸ್ಟ್ ಇನ್ನೊಂದು ಜನ ಕ್ವಶನ್ ಕೇಳ್ತಿದ್ರು ಶ್ರೀ ಮಧುಸೂದನ್ ಸಾಯಿ ಬಗ್ಗೆ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಕಾಲೇಜ್ ಬಾಂಡ್ ಈಸ್ ಹೋಸ್ಟೆಡ್ ಆನ್ ಕೆ ವೆಬ್ಸೈಟ್ ಯಾವ ಬಾಂಡ್ ಕೊಡಬೇಕು ಅನ್ನೋದು ಕೆಎ ವೆಬ್ಸೈಟ್ ಇದೆ ಮಧುಸೂದನ್ ಸಾಯಿ ಇಲ್ಲಿ ಸಿಕ್ಕಿರೋರು ಆ ಬಾಂಡ್ನು ಕೊಡಬೇಕಾಗತ್ತೆ ಫರ್ದರ್ ಓನ್ಲಿ ದ ಕ್ಯಾಂಡಿಡೇಟ್ಸ್ ಆರ್ ಅಡ್ ಇನ್ ಸೈಡ್ ಪ್ರಿಮಿಸಸ್ ಫಾರ್ ಡೆಪಾಸಿಷನ್ ಆಫ್ ದ ದರಿಜಿನಲ್ ಡಾಕ್ಯುಮೆಂಟ್ಸ್ ಕ್ಯಾಂಡಿಡೇಟ್ ಮಾತ್ರ ಒಳಗಡೆ ಹೋಗಬೇಕು ನಮ್ಮ ಪೇರೆಂಟ್ಸು ಫ್ರೆಂಡ್ಸು ಕಸಿನ್ನು ಯಾರು ಕರ್ಕೊಂಡು ಹೋಗ ಹಾಗಿಲ್ಲ ನೀವು ಮಾತ್ರ ಹೋಗಬೇಕು ಓನ್ಲಿ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಬುದ್ಧಿ ಇದೆ ಕಲಸಿ ಪೇರೆಂಟ್ಸ್ ಏನು ಹೆದರ್ಕೋಬೇಡಿ ಮತ್ತೆ ಏನೇ ಮತ್ತೆ ರಿಪೀಟ್ ಮಾಡ್ತಾರೆ ಇವರು ಯಾಕೆಂದ್ರೆ ತುಂಬಾ ತುಂಬಾ ಸರಿ ಇನ್ಫಾರ್ಮೇಶನ್ ಬುಲೆಟಿನ್ ರಿಪೀಟ್ ಆಗಿದೆ ಆದ್ರೂ ನಮಗೆ ರಿಪೀಟೆಡ್ ಆಗಿ ಡೌಟ್ಸ್ ಬರುತ್ತೆ ಫ್ರೀ ಪೇಮೆಂಟ್ ಡೆಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್ ರಿಪೋರ್ಟಿಂಗ್ ದ ಕಾಲೇಜ್ ಎಂಟ್ರಿಂಗ್ ದ ಕಾಲೇಜ್ ಜಾಯ್ನಿಂಗ್ ಸ್ಟೇಟಸ್ ಆನ್ ಕೆ ಪೋರ್ಟಲ್ ಸೊ ಇಲ್ಲಿಗೆ ಒಂದು ಅರ್ಧ ಕೆಲಸ ಆಯಿತು ನೆಕ್ಸ್ಟ್ ಇನ್ನೇನಿದೆ ನೋಡೋಣ ಹೂ ಶುಡ್ ನಾಟ್ ಸಬ್ಮಿಟ್ ದ ದರಿಜಿನಲ್ಸ್ ಅಟ್ ಕೆ ಎ ಕೆ ಎಗೆ ಯಾರು ಹೋಗಬಾರದು ಹೋದ್ರೂ ಯಾರನ್ನ ಒಳಗಡೆ ಬಿಡೋದಿಲ್ಲ ಪ್ಲಸ್ ಡಾಕ್ಯುಮೆಂಟ್ಸ್ ತಗೊಳಲ್ಲ ಅಂದ್ರೆ ಅಟ್ ಕೆ ಬ್ಯಾಂಗ್ಳೂರ್ ಬಟ್ ಶುಡ್ ಶುಡ್ ನಾಟ್ ಕಂಪಲ್ಸರಿ ಸಬ್ಮಿಟ್ ದ ಒರಿಜಿನಲ್ ದ ರೆಸ್ಪೆಕ್ಟಿವ್ ಕಾಲೇಜ್ ಅಟ್ ಟೈಮ್ ಆಫ್ ಅಡ್ಮಿಷನ್ ಯಾರು ಕೆ ಎ ಸಬ್ಮಿಟ್ ಮಾಡಬಾರ್ದು ಬಟ್ ಕಾಲೇಜ್ ಹೋಗಿ ಅಡ್ಮಿಟ್ ಆಗಬೇಕಾದ್ರೆ ಯಾರ್ಯಾರು ಕೊಡಬೇಕು ಅಂದ್ರೆ ಡೆಂಟಲ್ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ದ ಕ್ಯಾಂಡಿಡೇಟ್ಸ್ ಅಲಾಟೆಡ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಲಾಟ್ ಆಯ್ತು ಅಂದ್ರೆ ನೀವು ಕೆ ಎ ಕಡೆ ತಲೆ ಹಾಕಿ ಮಲಗಕ್ಕೆ ಹೋಗಬೇಡಿ ಆರ್ಕಿಟೆಕ್ಚರ್ ಫಾರ್ಮ್ ಸೈನ್ಸ್ ವೆಟರ್ನರಿ ಯೋಗ ನ್ಯಾಚುರೋಪತಿ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮ್ ಆಫಾಮ್ ಮಾಡಿ ಡೆಂಟಲ್ ಆಯುಷ್ ನೀಡ್ ನಾಟ್ ನೋಡಿ ಅಂಡರ್ಲೈನ್ ಸಹ ಮಾಡಿದ್ದಾರೆ ಯಾಕೆಂದರೆ ಅದು ನಿಮ್ಮ ಗಮನ ಸೆಲಿಲಿ ಅಂತ ನೀಡ್ ನಾಟ್ ಸಬ್ಮಿಟ್ ಒರಿಜಿನಲ್ ಸಾಟ್ ಕೆ ಎ ಬ್ಯಾಂಗ್ಲೋರ್ ನೀವು ಯಾರು ಹೋಗೋಷ್ಟಿಲ್ಲ ಇಂಜಿನಿಯರಿಂಗು ಆರ್ಕಿಟೆಕ್ಚರ್ ಫಾರ್ಮ್ ಸೈನ್ಸ್ ವೆಟರ್ನರಿ ಯೋಗ ಈ ಯಾವ ಕೋರ್ಸ್ ಡೆಂಟಲ್ ಆಯುಷು ಮೆಡಿಕಲ್ ಸೀಟ್ ಅಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಹ ಹೋಗೋಷ್ಟಿಲ್ಲ ಬಟ್ ದೇ ಮಸ್ಟ್ ಕಂಪಲ್ಸರಿ ಸಬ್ಮಿಟ್ ದರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ರೆಸ್ಪೆಕ್ಟಿವ್ ಕಾಲೇಜಸ್ ಬಟ್ ನೀವು ಕಾಲೇಜ್ ಹೋಗಿ ಅಡ್ಮಿಟ್ ಆಗಬೇಕಾದ್ರೆ ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕು ದ ಬೀನ್ ಅಲಾಟೆಡ್ ಮೆಡಿಕಲ್ ಸೀಟ್ ಇನ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿರೋ ಪುಣ್ಯಾತ್ಮರು ಥಿಂಕ್ ದಟ್ ಯು ಆರ್ ವೆರಿ ಲಕ್ಕಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಿಕ್ಕಿರೋರು ಸೆಲೆಬ್ರೇಟ್ ಮಾಡಿ ಖುಷಿ ಪಡಿ ಆ ಕಾಲೇಜು ಈ ಕಾಲೇಜು ಹೆಂಗಿದೆ ಅಂತ ಎನ್ಕ್ವೈರಿ ಮಾಡೋಕ್ಕೆ ಹೋಗಬೇಡಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಿಕ್ಕಿದೆ ಎಂಜಾಯ್ ಮಾಡಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕೋರು ನೀಡ್ ನಾಟ್ ಸಬ್ಮಿಟ್ ದ ಒರಿಜಿನಲ್ ಸಟ್ ಕೆ ಇ ಎ ಬ್ಯಾಂಗ್ಲೋರ್ ನೀವು ಹೋಗೋಸ್ತಿಲ್ಲ ಎಗೆ ವೆರಿ ಲಕ್ಕಿ ನಿಮ್ಮ ಬಸ್ ಫೇರು ಟ್ರೈನ್ ಫೇರೆಲ್ಲ ಉಳಿತು ಬಟ್ ದೆ ಮಸ್ಟ್ ಕಂಪಲ್ಸರಿ ಸಬ್ಮಿಟ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ದ ರೆಸ್ಪೆಕ್ಟಿವ್ ಕಾಲೇಜಸ್ ಅಲಾಂಗ್ ವಿತ್ ದ ಕಂಪಲ್ಸರಿ ರೂರಲ್ ಸರ್ವಿಸ್ ಬಂಡ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಅಡ್ಮಿಷನ್ಗೆ ಹೋದಾಗ ಕೆ ಎಲ್ಲಿ ಬೇರೆವ್ರು ಏನೇನು ಕೊಡ್ತಾರೋ ಅದೆಲ್ಲ ನೀವು ಕಾಲೇಜಲ್ಲಿ ಕೊಡಬೇಕು ಚಾಯ್ಸ್ ಒನ್ ಪ್ರಿಂಟ್ಔಟ್ ಸ್ಲಿಪ್ ಒನ್ ನೈನ್ ಎಲ್ಲ ತಗೊಂಡೋಗಿ ಕೊಡಬೇಕು ಅಂದಷ್ಟು ಫೋಟೋಸು ತಗೊಂಡು ಹೋಗಿರಿ ದಂಡ್ ಬೀನ್ ಅಲಾಟೆಡ್ ಮೆಡಿಕಲ್ ಸೀಟ್ ಅಂಡರ್ ಎನ್ ಆರ್ ಐ ನಾನು ಎನ್ ಆರ್ ಐಸ್ ಬಗ್ಗೆ ಮಾತಾಡಲ್ಲ ಇಲ್ಲಿದೆ ಅದಕ್ಕೋಸ್ಕರ ಓದ್ತಾ ಇದ್ದೀನಿ ಆ್ಯಂಡ್ ಅದರ್ಸ್ ಕೋಟಾ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ನೀಡ್ ನಾಟ್ ಸಬ್ಮಿಟ್ ದ ಆಫ್ ಕೆ ಎ ಬ್ಯಾಂಗ್ಳೂರ್ ಎನ್ ಆರ್ ಎ ಕೋಟಾ ಅದರ್ಸ್ ಕೋಟಾದಲ್ಲಿ ಸಿಕ್ಕಿರೋರು ಸಹ ದಯವಿಟ್ಟು ಎಗ್ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ದೇ ಮಸ್ ಕಂಪಲ್ಸರಿ ಸಬ್ಮಿಟ್ ದರಿಜಿನಲ್ ಡಾಕ್ಯುಮೆಂಟ್ಸ್ ದ ರೆಸ್ಪೆಕ್ಟಿವ್ ಕಾಲೇಜಸ್ ಅಲಾಂಗ್ ವಿತ್ ಕಂಪಲ್ಸರಿ ರೂರಲ್ ಸರ್ವಿಸ್ ಬಂಡ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಸೊ ಅನಕ್ಷನ್ ಒನ್ ಎರಿಫಿಕೇಶನ್ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಚಾಯ್ಸ್ ಒನ್ ಔಟ್ ಎಲ್ಲ ತಗೊಂಡು ಕಾಲೇಜ್ಗೆ ಹೋಗಬೇಕು ಸೊ ಐ ಥಿಂಕ್ ಐ ಹವ್ ಮೇಡ್ ಇಟ್ ಕ್ಲಿಯರ್ ನನ್ನ ಕೈಲಿ ಆಗಲಿಲ್ಲ ಅಂದರೆ ಐ ವಿಲ್ ಅಕ್ನಾಲೇಜ್ ಮೈ ಡಿಫೀಟ್ ಸೊ ನೀವು ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಓದಿ ನೀಟಾಗಿ ಅರ್ಥ ಆಗುತ್ತೆ ನನ್ನ ಕೈಯಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಯಾವ್ಯಾವ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು ಎಷ್ಟೆಷ್ಟು ಕಾಪಿ ತೊಗೊಂಡು ಹೋಗಬೇಕು ಯಾವ ಕಾಪಿನ ಟೆಸ್ಟ್ ಮಾಡಿಸ್ಬೇಕು ಆಮೇಲೆ ಯಾರು ಹೋಗಬಾರ್ದು ಎಗೆ ಸೊ ಎಲ್ಲ ಆಗಿ ಕೊಟ್ಟಿದ್ದಾರೆ ಸೊ ಇದಕ್ಕಿಂತ ಕೆಇಿಯವರು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಇನ್ನೂ ಒಂದಷ್ಟು ಜನ ಸರ್ ಚಾಯ್ಸ್ ಎಂಟ್ರಿ ತಪ್ಪು ಮಾಡಿದ್ದೀನಿ ಸರ್ ಅಂತಾರೆ ಸರ್ ತಪ್ಪು ಯಾವಾಗ ಮಾಡ್ಬೇಕು ಸರ್ ಇದು ತಪ್ಪುನಲ್ಲ ಬ್ಲಂಡರ್ ಅಂತಾರೆ ಸೊ ತಪ್ಪು ಮಾಡೋ ಸಮಯ ಅಲ್ಲ ಇದು ಸೊ ತಪ್ಪು ಮಾಡಿದ್ದೀರಾ ನೀವೇನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕೆ ರಿಕ್ವೆಸ್ಟ್ ಮಾಡಿಕೊಂಡು ನೋಡಿ ಏನು ಮಾಡಬೇಕು ಅಂತ ಬೇರೆ ಇನ್ಯಾರೋ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ದಟ್ಸ್ ಅಬೌಟ್ ಟುಡೇಸ್ ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಎಬೌಟ್ ಚಾಯ್ಸ್ ಒನ್ ಮೆಡಿಕಲ್ ಸ್ಟೂಡೆಂಟ್ಸ್ ಚಾಯ್ಸ್ ಒನ್ ಮೆಡಿಕಲ್ವರೆಗಂತೂ ತುಂಬ ಯೂಸ್ ಆಗುತ್ತೆ ಬೇರೆಯವರು ನೋಡಿದ್ರೆ ತೊಂದರೆ ಏನಿಲ್ಲ ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಥ್ಯಾಂಕ್ ಯು